ಗೆ ಸ್ವಾಗತ. ನನ್ನ ಭಾಗ್ಯಶ್ರೀ ಸುನ್ಕಾರ್. ಲಖನ್ ಜಾರಕಿಹೊಳಿ ನಾಮಪತ್ರ ಹಿಂಪಡಿತಾರೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ತಿರುಗೇಟು ನೀಡಿರುವ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವ್ರು ಏನ್ ಹೇಳಿದ್ರು ಪರವಾಗಿಲ್ಲ, ಅವರು ನಮ್ಮ ಪ್ರೀತಿಯನ್ನ ಸತೀಶನ್ನ ಎಂದ್ರು. ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ನನ್ನ ಸ್ಪರ್ಧೆಯಿಂದ ಬಿಜೆಪಿಗೆ ಮೈನಸ್ ಆಗಲ್ಲ, ಪ್ಲಸ್ ಆಗುತ್ತೆ, ರಿಸಲ್ಟ್ ಬರುವವರೆಗೂ ಕಾಯಿರಿ ಎಂದ್ರು. ಇಲ್ಲ, ಅವ್ರ ಅನಿಸಿಕೆ ಅವ್ರು ಹೇಳಿದ್ರು. ನಾವು ಅದೇ ಪಕ್ಷೇತರ ಮಾಡ್ಬೇಕಾದ್ರೆ ಮೊನ್ನೆ ನಮ್ಮ ಕಾರ್ಯಕರ್ತರು, ನಮ್ಮೆಲ್ಲ ನಮ್ಮ ಮತದಾರರು ಅವ್ರ ಪಕ್ಷೇತರ ನೇತ್ರನ ಅವ್ರದ್ದು ಒಂದು ಒಂದು ಒಳ್ಳೇದಾಗುತ್ತೆ ಅಥವಾ ಒಂದು ಅವ್ರದ್ದು ಆಶಾ ಬಂತು, ಅದಷ್ಟು ನಾವು ಪಕ್ಷೇತರ ಮಾಡಿದ್ವಿ. ಪಕ್ಷೇತರ ನಿಂತರ ಸರ್, ಬಿಜೆಪಿ ಮತ್ತು ಕಾಂಗ್ರೆಸ್ ನ ಚುನಾಯಿತ ಪ್ರತಿನಿಧಿಗಳು ನಿಮಗೆ ಬೆಂಬಲ ಕೊಡ್ತಾರೋ ಹೆಂಗ, ಯಾವ ಆಧಾರದ ಮೇಲೆ ಕೊಡ್ತಾರೆ ನೋಡ್ರಿ? ಇದರಲ್ಲಿ ನೀವು ಪಂಚಾಯತಿ ಪಕ್ಷದಿಂದ ಇರ್ತಾರೆ, ಪಕ್ಷೇತರ ಆಗಿರ್ತಾರೆ, ಎಲ್ಲ ಸಭ ಪಕ್ಷ ಕನ್ನಡ ಸೀಮಿತ ಆಗಿರೋದಿಲ್ಲ, ಎಲ್ಲಾದ್ರೂ ಇರ್ತಾರೋ, ಅದಕ್ಕೆ ನಮ್ಗೆ ಮತ ಹಾಕ್ತಾರೆ. ಸರಿ, ನಿಮ್ದು ವಿರೋಧ ಅಂದ್ರೆ ನಿಮ್ಗೆ ಕಾಂಪಿಟೇಟರ್ ಯಾರು? ನಮ್ಮ ಕಾಂಪಿಟೇಟರ್ ಯಾರು ಇಲ್ಲ, ನಮ್ದು ಒಂದೇ ವಚ್ಚ ನಾವು ವಿಚಾರ ಮಾಡೋರು, ಯಾಕಂದ್ರೆ ಕಾಂಪಿಟೇಟರು ಅವರು ಇವ್ರನ್ನ ವಿಚಾರ ಮಾಡೋದಲ್ಲ, ನಮ್ದೇನು ಜನ ಮತದಾರರು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬಂದಿದ್ದೀವಿ. ಈಗ ನಿಮ್ಮ ಸಹೋದರರು ಇದ್ದಾರೆ, ಈಗ ಶಾಸಕರು ಇದ್ದಾರೆ ಅರಬಾವಿ ಮತ್ತು ಗೋಕಾಕ್ನಲ್ಲಿ, ಅವರು ಏನು ಅವ್ರ ಪಕ್ಷದ ಪರವಾಗಿ ಮಾಡ್ತಾರ ಅಥವಾ ಅವ್ರ ಪಕ್ಷದ ಪರವಾಗಿ ಮಾಡೋರು ಅವರು? ಯಾಕಂದ್ರೆ ಅವರು ಬಿಜೆಪಿ ಗುರುತಿಸ್ತಾರೆ, ಒಬ್ರು ಕಾಂಗ್ರೆಸ್ ಗುರುತಿಸ್ತಾರೆ, ಅವ್ರ ಪಕ್ಷ ಪರವಾಗಿ ಮಾಡೋರು ಅವರು. ನಮ್ಮ ಕಾರ್ಯಕರ್ತರು ನಮ್ಮ ಬದಲಾದ್ರೆ ಅವ್ರು ನಮ್ಮ ಪರವಾಗಿ ಮಾಡ್ತಾರೆ. ಅವ್ರ ಪಕ್ಷ ಆರೋಪ ಮಾಡಿದ್ದಾರೆ ಲಖನ್ ಜಾರಕಿಹೊಳಿ ಅವರು ಲೋಕಸಭಾ ಉಪಚುನಾವಣೆಯಲ್ಲಿ ಹಣ ಹಂಚಿ ನನ್ನನ್ನು ಸೋಲಿಸಿದ್ರು ಅಂತ ಹೇಳಿ. ಸರ್, ಅವ್ನು ಸತೀಶ್ ಅಣ್ಣ, ನಮ್ಮ ಅಣ್ಣ ಮಾಡವ, ನಾವು ಸತೀಶ್ ಅಣ್ಣ ಮಾಡೋ ವೈಯಕ್ತಿ ಮಾಡೋ, ಅದೇನು ನಾವು ಅದೇನು ಅವ್ರ ಬಗ್ಗೆ ಏನು ಬೇಜಾರು ಮಾಡ್ಕೋದಲ್ಲ. ಸರಿಗೆ ಮತದಾರ ಬಳಿ ಸರಿಗ ಲಖನ್ ಜಾರಕಿಹೊಳಿ ಅವರ ಸ್ಪರ್ಧೆಯಿಂದಾಗಿ ಯಾವ ಪಕ್ಷಕ್ಕೂ ಹಣ ಕೊಡ್ತದೆ? ನೀವು ಎಲ್ಲ ಕಡೆ ನೀವು ಸರ್ವೆ ಮಾಡಿದೆಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಲ್ಲ. ನಾವೀಗ ಇವತ್ತು ನಾಮಿನೇಷನ್ ಮಾಡಿದ್ದೀವಿ, ನಾಮಿನೇಷನ್ ಮಾಡಿ ನಮ್ದು ಏನೈತಿ ವೈಯಕ್ತಿಕ ಯಾರ ಜೊತೆಗೂ ನಾವು ಇವತ್ತು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಿ. 3,500 ಹೆಚ್ಚು ಜನ ಮೆಂಬರ್ಗಳು ಬಂದಿದ್ದಾರೆ, ಆ ಮೂಲಕ ಏನು ಗೆಲುವಿನ ಉತ್ಸವ ಮಾಡ್ತಾ ಇದ್ದೀರಾ ಅಥವಾ ಏನು ಈಗಾಗಲೇ? ನಾವು ಆ ಥರ ಏನಿಲ್ಲ, ನಮ್ಮ ಗೆಲುವು ಅಂದ್ರೆ ನಮ್ಮ ಮತದಾರರು ಕಾರ್ಯಕರ್ತರದು ಮತ್ತು ಪಂಚಾಯತಿ ಕಾರಣಕ್ಕೋಸ್ಕರ ನಾವು ಈ ಚುನಾವಣೆ ನಿಲ್ತಾ ಇದ್ದಿಲ್ಲ. ಕಳೆದ ಬಾರಿ ವಿವೇಕಾನಂದರು ಅವರು ನಮ್ಮ ಬೆಂಬಲ ಏರ್ಪಡಿಸ್ತಾರೆ, ಹಿಂಗಾಗಿ ಎಲ್ಲರೂ ನಾವು ಒಂದಾಗಿ ಮಾಡ್ತೀವಿ. ಅಲ್ಲ, ಶಕ್ತಿ ಪ್ರದರ್ಶನ ಹಿಂದಿನ ಇದು ಏನಂತ ಲೆಕ್ಕಾಚಾರ ನೋಡ್ರಿ. ಅಭಿಮಾನಿಗಳು ಕಾರ್ಯಕರ್ತಾರ, ನಾವು ಎಲ್ಲ ಅವರಾಗಿ ಬಂದಿದ್ದಾರೆ, ಕಾರ್ಯಕರ್ತರು ಅಭಿಮಾನಿ ಮತದಾರರು ಬಂದಿದ್ದಾರೆ, ಅವರಾಗಿ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಪಕ್ಷ ಆಯ್ತು, ಜಾರಕಿಹೊಳಿ ಆಯ್ತು, ಅಭಿಮಾನಿ ಬಳಗಿರ್ತದೆ, ವೈಯಕ್ತಿಕ ಮತ್ತೆಲ್ಲ ನೀವೆಲ್ಲ ಸೇರಿದ್ರೆ. ಸರಿ, ಚುನಾವಣೆ ಸಹೋದರ ನಡುವೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ತಮಗೆ ನೋಡ್ರಿ? ಪರೋಕ್ಷ ಹಾಗೂ ಅಪರೋಕ್ಷ ಎಲ್ಲರೂ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ಈ ಮತದಾರರ ಬಗ್ಗೆ ಹೇಳ್ತಾರಲ್ಲ, ರಾಜಕೀಯ ನಾಯಕರ ಬಗ್ಗೆ ಹೇಳ್ತಾರಲ್ಲ, ನಮ್ದೇನು ಒಂದು ಟೀಮ್ ಇದೆ, ನಮ್ಮ ಸಂಘಟನೆ ಇದೆ, ನಮ್ಮದು ಶಕ್ತಿ ಇದೆ, ಅದೆಲ್ಲ ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಕಾರ್ಯಕರ್ತರ ಮತದಾರ ಆಶೀರ್ವಾದ ಮಾಡೋಣ. ಇನ್ನೇ ಟೈಮ್ ನಿಮ್ಮ ಸ್ಪರ್ಧೆಯಿಂದ ಬಿಜೆಪಿಗೆ ಲಾಸ್ ಆಗುತ್ತೆ, ಕಾಂಗ್ರೆಸ್ಗೆ ಲಾಸ್ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಗೋಕಾಕ್ನಲ್ಲಿರುವ 1,000 ಮತಗಳು ಬಿಜೆಪಿಗು, ಅವ್ನು ಲಾಸ್ ಆಗುತ್ತೆ, ಅವ್ನು ಲಖನ್ಗೆ ಹೋಗುತ್ತೆ, ಆದರೆ ಕಾಂಗ್ರೆಸ್ಗೇನು ಡ್ಯಾಮೇಜ್ ಆಗಲ್ಲ ಅಂತಾರೆ. ನೋಡಿ, ಈಗಾಗಲೇ ಬಿಜೆಪಿ ಮತ ಮತ ಇದ್ದಾವ, ಕಳೆದ ಬಾರಿ ಏನಾಯ್ತು ಯಾರಿಗಾದ್ರೆ ಯಾರು ಸೋತ? ಅಲ್ಲ, ಈಗ ಸರಿಗೆ ಈ ಒಂದು ಚುನಾವಣೆ ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ರಿ, ಇನ್ನೂ ನಾಮಪತ್ರ ವಾಪಸ್ ತಗೊಳಕ್ ಟೈಮ್ ಐತಿ, ಲಖನ್ ಜಾರಕಿಹೊಳಿ ಅವರು ವಾಪಸ್ ತಗೋಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನೋಡ್ರಿ ಇಷ್ಟೊಂದು ನಮ್ಮ ಅಭಿಮಾನಿ ಜನ ಬಂದಿದ್ದಾರೆ, ಈ ನಾಮಿನೇಷನ್ ಕಾರ್ಟ್ ವಿಡ್ರಾಲ್ ಮಾಡೋ ಚಾನ್ಸೇ ಇಲ್ಲ. ಅವ್ರ ವೈಯಕ್ತಿಕ ತೊಡೆ ಮಂದಿ ಏನು ಅದಲ್ಲ, ಸತೀಶ್ ಅನ್ನೋರಲ್ಲ, ಬೇರೆದವ್ರ ವೈಯಕ್ತಿಕ ಅವರ ವಾಪ ಎಬ್ಸತ್ತಾರೆ, ಅದೈತಿ ಏನಿಲ್ಲ. ಈ ಚುನಾವಣೆ ಜಾರಕಿಹೊಳಿ ಸಹೋದರ ನಡುವಿನ ಫೈಟ ಅಥವಾ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನುವಂಥದ್ದ ಸರ್? ಹೆಬ್ಬಾಳ್ಕರ್ ಇಲ್ಲ, ಜಾರಕಿಹೊಳಿ ಇಲ್ಲ, ಏನೂ ಇಲ್ಲ, ನಮ್ಮದು ಒಂದೇ ಒಂದು ಅಭಿವೃದ್ಧಿ ಅಷ್ಟೇ. ಅಲ್ಲ, ಈಗ ಮೂರು ಪಕ್ಷದಲ್ಲಿ ನಿಮ್ಮ ಸಹೋದರರು ಇದ್ದಾರೆ ಸರ್? ಇರ್ಲಿ, ಅವ್ರು ಅವ್ರ ಪಕ್ಷ ಅವ್ರು ಮಾಡಾರ, ನಮ್ಮೆಲ್ಲ ಕಾರ್ಯಕರ್ತರು ಮತದಾರ ಇದ್ದಾರಲ್ಲ, ಅವ್ರು ಮಾಡ್ತಾರೆ. ಜಾರಕಿಹೊಳಿ ಸಹೋದರ ಎಲ್ಲರೂ ಒಂದೇ ಅಂತಾರೆ. ನೋಡ್ರಿ, ಅವ್ರು ಎರಡು ಮತ ಎರಡು ಹಾಕೋರು, ಒಂದ್ ಯಾಕೆ ಹಾಕ್ತಾರ, ಲಾಸ್ ಯಾಕೆ ಮಾಡ್ಕೋತಾರ ಅವ್ರು? ರಮೇಶ್ ಎರಡು ಮತ ಅವ್ರು ಮತ ಯಾರಿಗೆ ಹಾಕಂತ ಹೇಳ್ತಾರೆ ನೋಡ್ರಿ? ಅವ್ರೆಲ್ಲ ಮತದ ಸೇನೆ ಜಾಗೃತ ಸೇನೆ ಅವರು, ಯಾರು ಯಾರು ಹಾಕ್ತಾರ? ಪ್ರಶ್ನೆ ಪತ್ರಿಕೆ ಏನಿಲ್ಲ, ಎಲ್ಲ ಇದೆ, ಈಗ ಎಲ್ಲ ಬಂಪ್ಸರ್ಗೆ ಹಾಕಿದ್ರೆ ಹೆಂಗ? ವಿವೇಕಾನಂದ.